ಬಿರಿಯಾನಿಸ್ ಇಷ್ಟಪಡ್ತಾರೆ, ನನ್ನ ಬನ್ಸ್ ಇಷ್ಟಪಡ್ತಾರೆ, ನನ್ನ ಟೀ ಇಷ್ಟಪಡ್ತಾರೆ. ಸೊ ನನ್ನ ಟೀ ರೇಟು 10 ರೂಪಾಯಿ, ನಾನು ಅದಕ್ಕೆ ಕೆಲವು ಸಲ ಏಲಕ್ಕಿ ಶುಂಠಿ ಇದು ಪೌಡರು ಜಿಂಜರ್ ಪೌಡರ್ಸ್ ಎಲ್ಲ ಹಾಕ್ತೇನೆ. ನಾನು ಅದರ ಕಾಸ್ಟ್ ತಕ್ಕೊಳ್ಳೋದಿಲ್ಲ, ಸ್ಪೆಷಲ್ ಟೀ ಅಂತ ನಾನೇನು ಅದರ ಕಾಸ್ಟ್ ತಕ್ಕೊಳ್ಳೋದಿಲ್ಲ. ಉಡುಪಿ ಕರಾವಳಿ ಬೈಪಾಸಿಂದ ಒಂದು 2.5-3 ಕಿಲೋಮೀಟರ್ ಮುಂದೆ ಬಂದರೆ ಸಂತೆಕಟ್ಟೆ ಜಂಕ್ಷನ್ನಲ್ಲಿ ಒಂದು ಬಿಲ್ಡಿಂಗಲ್ಲಿ ನಿಮಗೆ ಸಂತೆಕಟ್ಟೆ ಜಂಕ್ಷನ್ನಲ್ಲಿ ಆಟೋ ಸ್ಟ್ಯಾಂಡ್ ಸಿಗ್ತದೆ. ಆ ಆಟೋ ಸ್ಟ್ಯಾಂಡಿನ ಹಿಂದೆ ಒಂದು ನೀಮಾಸ್ ಕಿಚನ್ ಅಂತ ಹೇಳಿ ಒಂದು ಸಣ್ಣ ರೆಸ್ಟೋರೆಂಟ್ ಒಂದು ಗಮನ ಸೆಳೀತದೆ. ನನಗೆ ಇತ್ತೀಚೆಗೆ ಒಂದು 3-4 ದಿನದ ಹಿಂದೆ ಹಾಗೆ ಆಗಿದ್ದು. ಸೊ ನಾನು ಇಲ್ಲಿ ಬಂದೆ, ಇಲ್ಲಿ ನೋಡಿದಾಗ ಒಬ್ಬರು ಲೇಡಿ ಕೆಲಸ ಮಾಡ್ತಾ ಇದ್ದಾರೆ. ಇದೇನೋ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸಿದಾಗ ಅವ್ರ ಜೊತೆ ಮಾತಿಗಿಳಿದಾಗ ಸುಮಾರು 1 ಗಂಟೆ ಮಾತುಕತೆ ಆಯಿತು. ನಾವು ನಂಬಬೇಕು, ಇಡೀ ಒಂದು ರೆಸ್ಟೋರೆಂಟನ್ನು ಒಬ್ಬರೇ ಮಹಿಳೆ ನಡೆಸ್ತಾರೆ. ಅವ್ರ ಸ್ಟೋರಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಬೆಳಿಗ್ಗೆ 5 ಗಂಟೆಗೆ ಅವ್ರ ದಿನ ಸ್ಟಾರ್ಟ್ ಆದರೆ ರಾತ್ರಿ 9-9:30 ತನಕನೂ ಕೂಡ ಈ ರೆಸ್ಟೋರೆಂಟ್ನ ಹಿಂದೆ ಮಾಡುವಂಥ ಅವ್ರ ಕೆಲಸ ಏನಿದೆಯಲ್ಲ ಅದು ತುಂಬ ಇನ್ಸ್ಪಿರೇಷನಲ್ ಅಂತ ಅನಿಸ್ತದೆ. ಮೇಡಮ್ ಈಗ ನಮ್ಮೊಟ್ಟಿಗಿದ್ದಾರೆ, ಬನ್ನಿ ನಾವು ಅವರೊಟ್ಟಿಗೆ ಮಾತಾಡುವ. ಅವರ ಈ ಡ್ರೀಮ್ ಕಿಚನ್ನ ಬಗ್ಗೆ ಮತ್ತು ಇದನ್ನೆಲ್ಲ ಹೇಗೆ ನಡೆಸ್ತಾರೆ, ಇಟ್ಸ್ ನಾಟ್ ಈಸಿ, ಅಷ್ಟೊಂದು ಸುಲಭದ ಮಾತಲ್ಲ ಇದೆಲ್ಲ, ಹೇಗೆಲ್ಲ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಒನ್ ಮ್ಯಾನ್ ಅಂತೆ. ಮತ್ತೆ ಐ ಮೀನ್ ಒನ್ ಲೇಡಿ. ನಮಸ್ಕಾರ. ನಮಸ್ಕಾರ. ಮತ್ತೆ ನಿಮ್ಮ ಹೆಸರು ಮೇಡಮ್? ನನ್ನ ಹೋಟ್ಲ್ ಹೆಸರು ನಿಮಸ್ ಕಿಚನ್. ಸೊ ನನ್ನ ಮಗ ನನ್ನ ಹೆಸರ ಮೇಲೆ ನಿಮಸ್ ಕಿಚನ್ ಅಂತ ಇಟ್ಟದ್ರು. ಸೊ ನಿನ್ನ ಕಿಚನ್ ಅಲ್ಲಿ ನೀನು ಆಡ್ತಾ ಇದ್ದ, ನಿನಗೇನು ಮಾಡ್ಲಿಕ್ಕುಂಟು, ನಿನ್ನದೇನು ನಿನ್ನ ಮನಸ್ಸಲ್ಲಿ ಬರ್ತದೆ ಅದರ ಪ್ರಕಾರ ನಿನ್ನ ಫುಡ್ಡನ್ನು ನೀನು ರೆಡಿ ಮಾಡು ಅಂತ ಆ ಲೆಕ್ಕ ನನ್ನ ನಿಮಸ್ ಕಿಚನ್ ಅಂತ ಹೋಟ್ಲಿ ಹೆಸರು ಕೊಟ್ಟದ್ದು. ಅದೇ ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾವಾಗ, ಎಷ್ಟು ತಿಂಗಳ ಹಿಂದೆ ಅಥವಾ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ಇದು ಆ್ಯಕ್ಚುಲಿ ಓಲ್ಡ್ ಹೋಟೆಲ್ ನಮ್ಮದು. ಅದರ ನಂತರ ನಮ್ಮದು ದೊಡ್ಡ ಬ್ರ್ಯಾಂಚಸ್ಸಿಗೆಲ್ಲ, ನನ್ನ ಅಕ್ಕನ ಮಗನದ್ದು ದೊಡ್ಡ ಬ್ರ್ಯಾಂಚಸ್ಸಿಗೆಲ್ಲ ಹೋದ್ಮೇಲೆ ನಾನು ಇಲ್ಲಿಂದ ಔಟ್ ಆಫ್ ವೇ ಆದೆ ಸ್ವಲ್ಪ ಈ ಹೋಟ್ಲಿಂದ. ಕಡೆಗೆ ನನ್ನ ತಮ್ಮ ನಡೆಸ್ತಿದ್ದ, ಅದರ ನಂತರ ಅವನು ಸಾಸ್ತಾನದಿಂದ ಬರಬೇಕು ದೂರ ಆಗ್ತಿದ್ದ ಅಂತ ಅವನು ಬಿಟ್ಟ. ಕಡೆಗೆ ಒಬ್ರು ವೆಜ್ ನಡೆಸಿದ್ರು, ಸೊ ಅವರು ಬಿಟ್ಟರು. ಸೊ ನಾನು ಇದೇ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಕೊರೋನಾ ಟೈಮಲ್ಲಿ ತುಂಬ ಎಫೆಕ್ಟ್ ಬಿತ್ತು ನಮಗೆ. ಅಂದರೆ ಏನು ಮಾಡಬೇಕು, ಏನು ಮಾಡೋದು ಬೇಡ, ಫೈನಾನ್ಷಿಯಲಿ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಯಿತು ಲೈಫ್ ಸ್ಟೈಲ್. ಕರೆಕ್ಟ್. ಸೊ ಆ ಟೈಮಲ್ಲಿ ನಾನು ಚಾಲೆಂಜ್ ಆಗಿ ಜುಲೈ ಮಂತಲ್ಲಿ ಕೊರೋನಾ ಜಸ್ಟ್ ಓಪನ್ ಆದದಷ್ಟೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಜುಲೈ ಟೈಮಲ್ಲಿ ಐ ಥಿಂಕ್ ಕೊರೋನಾ ತುಂಬ ಏರ್ಪೇರ್ ಆಗಿತ್ತು, ಜನ ರೆಸ್ಟೋರೆಂಟ್ಸ್ಗೆಲ್ಲ ಬರೋದೆಲ್ಲ ತುಂಬ ಹಿಂಜರಿತಾ ಇದ್ರು. ಅದು ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿದಲ್ಲ? ಆಗ ನಾನೊಂದು ಜಸ್ಟ್ ಟೈಮ್ ಪಾಸ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು, ಜಸ್ಟ್ ಜನರಿಗೆ ಗೊತ್ತಾಗಲಿ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇಲ್ಲಿ ಸ್ವಲ್ಪ ನನ್ನ ಫೇಸಿಂದ ಸ್ವಲ್ಪ ಜನರು ಬರ್ತಾರೆ. ನಾನು ಮುಂಚೆ ನಡೆಸೋದು ಅಡಿ ನೀವು ಬಂದಿರಿ, ಪುನಃ ಬಂದಿರಿ, ಒಳ್ಳೇದಾಯಿತು. ಸ್ವಲ್ಪ ತುಂಬ ಕಸ್ಟಮರ್ಸ್ ಹೇಳಿದ್ರು ನೀವು ಬಿಟ್ಟು ಹೋಗಬಾರ್ದಿತ್ತು, ನೀವು ಬಿಟ್ಟು ಹೋಗಿ ನಿಮ್ಮ ಹೋಟೆಲ್ನ ಕಸ್ಟಮರ್ಸನ್ನು ನೀವು ಹಾಳು ಮಾಡ್ಕೊಂಡಿದ್ರಿ. ಸೊ ಅದು ಕೇಳಿ ಕೇಳಿ ಕಡೆ ಅಂದ್ರೆ ಸಾಕಾಗಿತ್ತು ಸತ್ಯ ಹೇಳೋದಾದ್ರೆ. ಸೊ ನಾನು ಅದನ್ನು ಚಾಲೆಂಜಾಗಿ ಎಕ್ಸೆಪ್ಟ್ ಮಾಡಿಕೊಂಡೆ. ಪುನಃ ನನಗೆ ತುಂಬ ಅಂದರೆ ಕಸ್ಟಮರ್ ತುಂಬ ಹಾಳಾಗಿದ್ರು ಯಾರು ಈ ರೆಸ್ಟೋರೆಂಟಲ್ಲಿ ಆ್ಯಕ್ಚುಲಿ. ಅದನ್ನು ನಾನು ಈಗ ಅದನ್ನು ಪಿಕಪ್ ಮಾಡಬೇಕಾದ್ರೆ ನನಗೆ ತುಂಬ ಎನರ್ಜಿ ಎಲ್ಲ ಹಾಕಬೇಕಾಗ್ತಾ ಇದೆ ನನಗೆ. ಬಟ್ ಇಟ್ಸ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನನಗೆ. ನೀವು ಒಬ್ಬರೇ ಮತ್ತು ಕೆಲಸ ಮಾಡೋದಂತಲೂ ಹೇಳ್ತೀರಿ, ಎಂಟೈರ್ ಕಿಚನನ್ನು ಮ್ಯಾನೇಜ್ ಮಾಡ್ತೀರಿ, ಮತ್ತು ಸಪ್ಲೈ ಕೂಡ ಒಬ್ಬರೇ ಮಾಡ್ತೀರಿ ಅಂತ ಹೇಳ್ತೀರಿ. ಒಂದು ದಿನ ರಜೆ ಮಾಡಲಿಕ್ಕಾಗೋದಿಲ್ಲ ಈ ಫೀಲ್ಡಲ್ಲಿ, ನಿಮ್ಗೆ ಎಲ್ಲೋ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಂತಂದ್ರೂ ಆಗೋದಿಲ್ಲ, ಮತ್ತು ನಿಮ್ಮ ಹಸ್ಬೆಂಡ್ ನಿಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ. ಸೊ ಇದಕ್ಕೆಲ್ಲ ಒಂದು ಮಾನಸಿಕ ಸ್ಥೈರ್ಯ ಬೇಕು. ವುಮನ್ ಆಂತರ್ಪ್ರಿನರ್ ಆಗೋದು ಅಷ್ಟೊಂದು ಸುಲಭದ ಮಾತಲ್ಲ. ಆದರೂ ಈ ನೀವು ಈ ಮೆಂಟಲ್ ಒಂದು ಎಬಿಲಿಟಿ, ಇದನ್ನು ಹೇಗೆ ಸ್ಟೆಬಿಲಿಟಿ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಹೆಂಗಸಿಗೆ ಹುಟ್ಟುವಾಗಲೇ ಅದೊಂದು ಗಾಡ್ ಗಿಫ್ಟ್, ಅದು ಅವರಲ್ಲಿ ತುಂಬ ಪೇಷನ್ಸ್ ಇರ್ತದೆ. ಸೊ ಫ್ಯಾಮಿಲಿಯನ್ನು ಮತ್ತೆ ಹೋಟೆಲನ್ನು ಮ್ಯಾನೇಜ್ ಮಾಡೋದಷ್ಟು ತಿನ್ನೋ ಸ್ವಲ್ಪ ಕೆಲಸ ಅಲ್ಲ. ನಾನೆಲ್ಲ ಹೆಂಗಸಿಗೆ ಹೇಳೋದು ಹಾಗೆ ಪೇಷನ್ಸ್ ಇಟ್ಕೊಳ್ಳಿ ಸ್ವಲ್ಪ. ನನ್ನಲ್ಲಿ ಅಷ್ಟು ನಾನು ತುಂಬ ಶಾರ್ಟ್ ಟೆಂಪರ್ ಆ್ಯಕ್ಚುಲಿ. ಆದರೆ ನನ್ನ ಲೈಫ್ ಸ್ಟೈಲಲ್ಲಿ ನಾನು ತುಂಬ ನಂದು ಅಪ್ ಡೌನ್ ನೋಡಿ 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 ಸಾಕಾಗಿ ನನ್ನಲ್ಲಿ ತುಂಬ ಪೇಷನ್ಸ್ ನಾನು ಗೇನ್ ಮಾಡಿಕೊಂಡೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದೆ. ಮತ್ತು ಈ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಪೇಷನ್ಸ್ ಬೇಕೇ ಬೇಕು. ಯಾಕಂದ್ರೆ ನಿಮ್ಮ ಮನೆ ಅದೆಲ್ಲ ಟೆನ್ಷನ್ ತಗೊಂಡು ನೀವು ಹೋಟೆಲ್ ಒಳಗೆ ಕಾಲಿಡ್ಲಿಕ್ಕೆ ಆಗೋದಿಲ್ಲ, ಹೋಟೆಲ್ನ ಟೆನ್ಷನ್ ತಗೊಂಡು ಮನೆ ಒಳಗೆ ಕಾಲಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಮನೆ ಟೆನ್ಷನ್ ತಗೊಂಡು ಇಲ್ಲಿ ಬಂದು ನಿಮ್ಮ ಫುಲ್ ನಿಮ್ಮ ಕೈಲಿ ಆ ಹೋಲ್ಡ್ ಇರ್ತದಲ್ಲ ಕುಕ್ಕಿಂಗ್ನದು, ಫುಲ್ ಡಿಸ್ಟರ್ಬ್ ಆಗ್ತದೆ. ಉಪ್ಪು ಹೆಚ್ಚಾಗ್ತದೆ, ಅದು ಹೆಚ್ಚಾಗ್ತದೆ, ಇದು ಹೆಚ್ಚಾಗ್ತದೆ, ಟೇಸ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಫುಲ್ಲಿ ನಿಮ್ಮ ನೆಗೆಟಿವ್ ಎನರ್ಜಿ ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ. ನೀವು ಪಾಸಿಟಿವ್ಲಿ ನೀವು ಹೋಗಬೇಕು, ನನ್ನ ಲೈಫಲ್ಲಿ ಎಲ್ಲ ಒಳ್ಳೇದಾಗ್ತಾಯಿತ್ತು ಅದನ್ನು ನೆನೆಸ್ಕೊಂಡು ನಾನು ಮುಂದೆ ಬರ್ತೆ. ನಾನು ಬೆಳಿಗ್ಗೆ ಹೋಟೆಲ್ ಒಳಗೆ ಕಾಲಿಡುವಾಗ ಇವತ್ತು ನಾನು ಒಳ್ಳೆ ಸೇಲ್ ಮಾಡಬೇಕು, ನನ್ನ ಕಸ್ಟಮರ್ ಖುಷಿಯಲ್ಲಿ ಹೋಗ್ಬೇಕು ಇವತ್ತು, ನನ್ನ ಕಸ್ಟಮರ್ ಇವತ್ತು ನನ್ನ ಹೋಟೆಲಲ್ಲಿ ತುಂಬ ಕಸ್ಟಮರ್ ಬರಬೇಕು. ಆ ಇದರಲ್ಲಿ ನಾನು ಐಟಮ್ ಕೆಲಸ ನಾನು ಮಾಡಿ ಇಡುವುದಿಲ್ಲ,
ಬ್ರೇಕ್ಫಾಸ್ಟ್ ಎಲ್ಲ ಕೆಲವು ಸಲ ನಾನು ಚಪ್ಪಲ್ ತಂದು ಮಾಡುದಿಲ್ಲ, ಆದ್ರೆ ಒಂದೆಲ್ಲಾದ್ರೂ ನನಗೊಂದು ಕ್ಲಿಕ್ ಆಯ್ತು, ನಾನು ಇವತ್ತು ಮಾಡ್ತಿ ಇಟ್ಟಿದ್ದೇನೆ. ಸೊ ನಾನು ಆ ಫುಡ್ ಅಲ್ಲಿ ಮಾತಾಡ್ತೇನೆ, ಇವತ್ತು ನಿಮ್ ಖಾಲಿ ಆಗ್ಬೇಕು, ಬನ್ಸ್ ಆಗ್ಲಿ ಪೂರಿ ಆಗ್ಲಿ ನಾನು ತುಂಬಾ ಮಾಡಿ ಇಡುದಿಲ್ಲ. ಆದ್ರೆ ಮಾಡಿಟ್ಟ ಮೇಲೆ ನನ್ನ ಫುಲ್ಲಿ ಅದರೊಟ್ಟಿಗೆ ನಾನು ಹೇಳ್ತೇನೆ, ನೋಡು ಇವತ್ತು ನಾನು ಮಾಡಿದ್ದೇನೆ, ನೀನು ಹಾಳಾಗ್ಲಿಕ್ಕಿಲ್ಲ, ನಿಮ್ಗೆ ನೀನದು ಫುಲ್ಲಿ ಫಿನಿಶ್ ಆಗ್ಲಿ ಬೇಕು ಇವತ್ತು. ಸೊ ಕೆಲವು ಸಲ 99% ಫಿನಿಶ್ ಆಗ್ತದೆ, ಒಂದ್ ಕ್ಲಿಕ್ ಎಲ್ಲಾದ್ರೂ ಇದಾಗ್ತದೆ ಹೊರತು ಖಾಲಿ ಆಗ್ತದೆ ಮಾತ್ರ ಮಾಡಿದ್ದು. ಸೊ ಸೆಕೆಂಡ್ ರೌಂಡಿಗೆ ನಾನು ಹೋಗುದಿಲ್ಲ ಮಾಡ್ಲಿಕ್ಕೆ, ಫಸ್ಟ್ ರೌಂಡ್ ಒಟ್ಟಿಗೆ ಮಾತಾಡಿ ಆಯ್ತು ಫಿನಿಶ್, ಸೆಕೆಂಡ್ ರೌಂಡಿಗೆ ನನಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಬಂದ್ರೆ ಮಾತ್ರ ಬಿಸಿ ಮಾಡಿ ಕೊಡ್ತೇನೆ ಹೊರತು ಬಿಸಿ ಬಿಸಿ ನಾನು ಮತ್ತೆ ಸೆಕೆಂಡ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಬೆಳಿಗ್ಗೆಯಿಂದ ಏನೇನೆಲ್ಲ ತಿಂಡಿ ಮಾಡ್ತೀರಿ, ಮಧ್ಯಾಹ್ನ ಏನ್ ಮಾಡ್ತೀರಿ, ಸಂಜೆ ಏನ್ ಮಾಡ್ತೀರಿ? ನನ್ನದು ಕಿಚನ್ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ನಾನು ಜಸ್ಟ್ ಟೀ ಸ್ಟಾರ್ಟ್ ಮಾಡ್ತೇನೆ, ಯಾಕಂದ್ರೆ ನನ್ನದು ರಿಸೆಪ್ಷನ್ನವರು ಬರ್ತಾರೆ, ನನ್ನದು ಹೋಟೆಲ್ಸ್ನವ್ರು ಕೆಲವರೆಲ್ಲ ಬಾರಿನ ಸ್ಟಾಫ್ನವರೆಲ್ಲ ಬರ್ತಾರೆ, ಅವರೊಟ್ಟಿಗೆ ನಾನು ಕೆಲವು ಸಲ ನನ್ನದೇ ಬಿಸ್ಕಿಟ್ಸ್ ನಾನು ತಿನ್ನೋ ಬಿಸ್ಕಿಟ್ಸನ್ನು ಅವ್ರಿಗೆ ಶೇರ್ ಮಾಡ್ತೇನೆ ತಿನ್ನಿ. ಸೊ ನಾನು ಅದರದೆಲ್ಲ ಚಾರ್ಜ್ ತಗೊಳ್ಳೋದಿಲ್ಲ, ಕೆಲವು ಸಲ ಇದ್ರೆ ಕೊಡ್ತೇನೆ, ಇಲ್ಲದ್ರೆ ಇಲ್ಲ. ಆದರೆ ಅವರೊಟ್ಟಿಗೆ ಅವರದ್ದು ಕಷ್ಟ ಸುಖ ಏನಾದರೂ, ಕೆಲವು ಸಲ ಅವರು ಅವರ ಜೋಕಲ್ಲಿ ಏನೋ ಮಾತಾಡ್ತಾರೆ, ಸೊ ಅದು ಸ್ವಲ್ಪ ನನ್ನ ಮೂಡನಲ್ಲೇ ನಾನು ಸರಿ ಮಾಡ್ಕೊಳ್ತೇನೆ. ಅಂದರೆ ಆ ನಿದ್ರೆ ಮೂಡಲ್ಲಿ ನಾನು ಬಂದಿರ್ತೇನೆ, ಅವರಿಗೆ ಟೀ ಮಾಡಿ ಕೊಟ್ಟು ಒಂದು 10 ದಿನ ಟೀ ಹೋಗ್ತದೆ, ಮತ್ತೆ ಪುನಃ ನಾನು ಕಿಚನ್ ಒಳಗೆ ಬರ್ತೇನೆ. ಸೊ ಕಿಚನ್ ಸ್ಟಾರ್ಟ್ ಆಗ್ತದೆ ನನ್ನದು ಕೂರ್ಮದಿಂದ, ಬನ್ಸು ಪೂರಿಯಿಂದ ಸ್ಟಾರ್ಟ್ ಆಗ್ತದೆ, ದೋಸೆಯಿಂದ ಸ್ಟಾರ್ಟ್ ಆಗ್ತದೆ, ಪಲಾವ್ ಆಗ್ತದೆ ನನ್ನದಿಲ್ಲಿ. ಹಾಂ, ತುಂಬ ಐಟಮ್ಸ್ ಆಯಿತು. ಹಾಂ, ಸೊ ನನ್ನದು ಪರೋಟ ಇರ್ತದೆ, ಮುಂಚೆ ನಾನು ಪರೋಟ ಮಾಡ್ತಿದ್ದೆ ಸ್ವತಃ, ನಂತರ ನನಗೆ ಆಗಂದ್ರೆ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಹೆಚ್ಚಾದಾಗ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ರೆಡಿಮೇಡ್ ತಗೊಳ್ತೇನೆ ಪರೋಟ. ಅದು ಉಳಿದೆಲ್ಲ ನಾನು ಟ್ರೈ ಮಾಡ್ತೇನೆ, ನಾನು ನನ್ನ ಹೋಟ್ಲ ನಾನೇ ಮಾಡಬೇಕು, ಮಾಡಿದ್ದನ್ನೇ ಕೊಡ್ಬೇಕು ನಾನು. ಕುಬೂಸ್ ಆಗ್ತದೆ ನಮ್ದು, ಶೋರ್ಮಾ ಸ್ಟಾರ್ಟ್ ಮಾಡಿದ್ದೇವೆ, ಸೊ ಕುಬೂಸ್ ಆಗ್ತದೆ, ಮೈನೀಸ್ ಆಗ್ತದೆ, ಸೊ ನಾವೆಲ್ಲ ಇಲ್ಲೇ ಮಾಡೋದು ಅದನ್ನು. ಕಡೆ ನನ್ನ ಲಂಚ್ ಸ್ಟಾರ್ಟ್ ಆಗ್ತದೆ, ಲಂಚಲ್ಲಿ ಬಾಯ್ಲ್ ರೈಸ್, ವೈಟ್ ರೈಸ್ ಕಬಾಬ್, ಬಾಯ್ಲ್ಡ್ ರೈಸ್ ಕಬಾಬ್ ತಿಕ್ಕ ಇರ್ತದೆ, ಬಿರಿಯಾನಿಸ್ ಇರ್ತದೆ, ಸೊ ಇದೆಲ್ಲ ವೆಜ್ ಥಾಲೀಸ್ ಇರ್ತದೆ. ವೆಜ್ ಥಾಲಿಗೆ ಚಪಾತೀಸ್ ಎಲ್ಲ ನಾವು ಇಲ್ಲೇ ಮಾಡೋದು, ಸೊ ಮಾಡಿ ಇಡುವುದಿಲ್ಲ ಚಪಾತೀಸ್ ಎಲ್ಲ ಮಾಡಿ, ಅದೇ ಕೂಡ ಫಟಾಫಟ ಹೋಗಬೇಕು, ಬಿಸಿ ಬಿಸಿ ಹೋಗಬೇಕು. ಸೊ ನೀವು ಊಟ ಮಾಡುವಾಗ ನಿಮ್ಗೆ ಅದು ಬಿಸಿ ಫುಡ್ಡು ನಿಮಗೆ ಒಂಥರ ಖುಷಿ ಕೊಡಬೇಕು ಆ ಫುಡ್ ತಿನ್ನುವಾಗ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದಕ್ಕೆ ಹೇಗಿದೆ? ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಸಪೋರ್ಟ್ ಮಾಡ್ತಾರೆ, ಆದರೆ ಕೆಲವು ಸಲ ಅವರ ಮೂಡ್ ಸ್ವಲ್ಪ ಅವರ ಮೂಡ್ ಪ್ರಕಾರ ಹೋಗ. ಹಾಂ, ಯಾಕಂದ್ರೆ ನ್ಯಾಚುರಲಿ ನಾವು ಎಷ್ಟೊಂದು ಮನುಷ್ಯರೇ, ಬೋರ್ ಆಗ್ತದೆ ನಮಗೆ ಡೈಲಿ ಅದೇ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ. ಕೆಲವು ಸಲ ಹಸ್ಬೆಂಡ್ನ ಮೂಡ್ ನೋಡ್ಬೇಕಾಗ್ತದೆ, ನೋಡ್ತೇನೆ ನಾನು ಅವ್ರಿಗೇನು ಸ್ವಲ್ಪ ಮನೆಗೆ ಹೋಗಿ ನೀವು ರೆಸ್ಟ್ ಮಾಡಿ ಬನ್ನಿ, ನಾನು ಹ್ಯಾಂಡಲ್ ಮಾಡ್ತೇನೆ. ಯಾಕಂದ್ರೆ ನಾನು ಎರಡು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೋಟೆಲ್ ಮತ್ತು ಹಸ್ಬೆಂಡ್ ಎರಡು ಆಗೋದಿಲ್ಲ, ಅವರ ಮೂಡ್ ಪ್ರಕಾರ ಅವ್ರನ್ನ ಕಳಿಸಿಕೊಡ್ತೇನೆ. ಮಕ್ಕಳ ಮೂಡು ಸೊಸೆ ಮೂಡು ಏನಾದರೂ ಸ್ವಲ್ಪ ಚೇಂಜ್, ನೀನು ಮನೆಗೆ ಹೋಗು ಹೀಗೆ. ಸೊ ಕೆಲವು ಸಲ ಅವರ ಮೂಡ್ ಸರಿ ಇದ್ರೆ ನನ್ನೊಂದು ಸ್ವಲ್ಪ ಎಲ್ಲೋದು 10-15 ನಿಮಿಷ ಬಿಡ್ತಾರೆ, ನನಗೆ ಸ್ವಲ್ಪ ಬ್ಯಾಂಕಿಗೆ ಹೋಗ್ಲಿಕ್ಕೊಂಡು ನೀನು ಇರ್ತೀಯ ಅಲ್ಲಿ, ಹಾಂ ನೀನು ಹೋಗಿ ಬಾ. ಅದೊಂದು ದಿನಕ್ಕೆ ನಿಮಗೆ ನಿದ್ದೆ ಎಷ್ಟು ಗಂಟೆ ಸಿಗುತ್ತೆ? ನಿದ್ದೆ ನನಗೊಂದು 6 ಗಂಟೆ ನಿದ್ರೆ ಅಷ್ಟೇ ಅಷ್ಟೇ. ಆರು ನಾನೊಂದು ಮನೆಗೆ ಹೋಗುವಾಗ 10-10:30 ಎಲ್ಲ ಊಟ ಎಲ್ಲ ಮಾಡಿ ಮಲಗುವಾಗ 11-11:30 ಆಗ್ತದೆ, ನಿದ್ದೆ ಬರ್ತಾ 12 ಗಂಟೆ ಆಗ್ತದೆ. ಬೆಳಿಗ್ಗೆ ಅಲ್ಟ್ರಾಮ್ ನನ್ನದು ನನ್ನ ಎಪ್ಸಿಯೇ ಎಪ್ಸಿದೆ. ಸೊ ಮತ್ತೆ ನೀವು ಹೇಳಲೇಬೇಕು ಟೆಲಿಕಾಸ್ಟ್, ಇವತ್ತು ಒಂದು 1/2 ಗಂಟೆ ಮಲಗ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, 6 ಗಂಟೆಗೆ ನಿಮ್ ಕಿಚನ್ ಓಪನ್ ಆಗ್ಲೇಬೇಕು. ಎಷ್ಟೋ ಸಲ ಆಗಿದೆ ನನ್ನ ಹೆಲ್ತ್ ಸರಿ ಇಲ್ಲ, ನಾನು ಇವತ್ತು ಹೋಟೆಲ್ ಓಪನ್ ಮಾಡುದಿಲ್ಲ. ಸೊ ಹಸ್ಬೆಂಡ್ ಹೇಳ್ತಾರೆ ಬೇಡ ಇವತ್ತು ಹೋಗುದು, ಹಣ ನೋಡುದು ಬೇಡ, ನಿನ್ನ ಹೆಲ್ತ್ ನೋಡು, ಎಫೆಕ್ಟ್ ಬೀಳ್ತದೆ ನನ್ನ ಬಿಸ್ನೆಸ್ಗೆ ಎಫೆಕ್ಟ್ ಬರ್ತದೆ. ಎಂತದ್ದು ಗೊತ್ತಾ, ಈಗ ನನ್ನಂತ ನಿಮ್ಮಂತ ನೋಡ್ ಅರೆ ಯಾರು ಇದು ಯಾವ ನೋಡಿದ್ರು ಇದು ಯಾವಾಗ ಬಂದಿರ್ತದೆ ಚಾಲು ಇರ್ತದೆ ಬಂದಿರ್ತದೆ ಚಾಲು ಇರ್ತದೆ. ನಾವು ಬೇರೆ ಅಂಗಡಿಗೆ ನೋಡುವಾಗ ನಮ್ಗೊಂದು ಆಗ್ತದ ಫೀಲಿಂಗ್ಸ್. ಸೊ ನನ್ನ ಹೋಟ್ಲಲ್ಲಿ ಬೇರೆಯವರಿಗೆ ಆಗ್ಬಾರ್ದಲ್ವಾ? ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ನಿಮ್ಮ ಒಂದು ಆತ್ಮಸ್ಥೈರ್ಯ ಮತ್ತೆ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ. ನಾನು ಗಿವ್ ಅಪ್ ಕೊಡುದಿಲ್ಲ ಬೇಗ, ನಾನು ಯಾವಾಗಲೂ ನನ್ನ ಲೈಫಲ್ಲಿ ನಾನು ಗಿವ್ ಅಪ್ ಕೊಡುದಿಲ್ಲ. ಮೇಡಮ್, ನಿಮ್ಮ ತುಂಬ ಫೇವ್ರೆಟ್ ಐಟಮ್ ಇಲ್ಲಿ ಯಾವುದು, ಜನ ತುಂಬ ಇಷ್ಟಪಡುವಂಥದ್ದು ಯಾವ ಐಟಮ್? ಬಿರಿಯಾನಿ ಇಷ್ಟಪಡ್ತಾರೆ, ನನ್ನ ಬನ್ಸ್ ಇಷ್ಟಪಡ್ತಾರೆ, ನನ್ನ ಟೀ ಇಷ್ಟಪಡ್ತಾರೆ. ಸೊ ನನ್ನ ಟೀ ರೇಟು 10 ರೂಪಾಯಿ, ನಾನು ಅದಕ್ಕೆ ಕೆಲವು ಸಲ ಏಲಕ್ಕಿ ಶುಂಠಿ ಇದು ಪೌಡರು ಜಿಂಜರ್ ಪೌಡರ್ಸ್ ಎಲ್ಲ ಹಾಕ್ತೇನೆ, ನಾನು ಅದರ ಕಾಸ್ಟ್ ತಗೊಳ್ಳೋದಿಲ್ಲ. ಸ್ಪೆಷಲ್ ಟೀ ಅಂತ ನಾನೇನು ಅದರ ಕಾಸ್ಟ್ ತಗೊಳ್ಳೋದಿಲ್ಲ. ಕೆಲವು ಸಲ ನನ್ನ ಮಾರ್ನಿಂಗಿಗೆ ಕೆಲವು ಸಲ ಪ್ರಾಯದವರೆಲ್ಲ ಬರ್ತಾರೆ, ಈಗ ಕೋಲ್ಡ್ ನೋಡಿ ನಾನೇ ಹಾಕ್ತೇನೆ ಜಿಂಜರ್, ಅವ್ರೇನು ಹೇಳೋದಿಲ್ಲ ನನಗೆ. ಸೊ ನನ್ನ ಮನಸ್ಸಲ್ಲಿ ಅವ್ರಿಗೆ ಒಳ್ಳೇದು,
ಆ ಜಿಂಜರ್ ಟೀ ಕುಡಿದು ಅವರಿಗೆ ಫ್ರೆಶ್ನೆಸ್ ಬರ್ತದೆ, ಫೀಲ್ ಮಾಡ್ಕೋತಾರೆ, ವಾವ್ ಟೀ ಒಳ್ಳೇದಾಗಿದೆ ಅಂತ ಹೇಳಿ ಹೋಗ್ತಾರೆ, ನನಗೆ ಅಷ್ಟೇ ಖುಷಿ ಆಗ್ತದೆ. ಓಕೆ, ಆಗ್ಲಿ. ಈ ವಯಸ್ಸಲ್ಲೂ ನಿಮ್ಮ ಈ ನಿಮ್ಮ ಹುಮ್ಮಸ್ ಇದೆ ಅಲ್ಲ, ಮತ್ತೆ ಕೆಲಸ ಮಾಡ್ಬೇಕಂತ ಝೀಲ್ ತುಂಬ ಇಂಟ್ರೆಸ್ಟಿಂಗ್ ಅಂತ. ಸೊ ನಿಮ್ಮ ಡ್ರೀಮ್ ಏನು? ನನ್ನ ಡ್ರೀಮ್ ಅಂತದೇನು ದೊಡ್ಡ ಡ್ರೀಮ್ ಏನಿಲ್ಲ, ಒಂದು ಹೋಟೆಲ್ ನನ್ನದು. ನನ್ನನ್ನು ಜನರು ಆ ಹೋಟೆಲಿಂದ ನನ್ನನ್ನು ಗುರುತ ಹಿಡಿಬೇಕು. ಯಾಕಂದ್ರೆ ನನ್ನ 8 ವರ್ಷದಿಂದ ನಾನು ಹೋಟೆಲ್ ಫೀಲ್ಡಿಗೆ ಬಂದಿದ್ದೆ, ನನ್ನ ಅಕ್ಕನ ಮಗನ ಹತ್ರ ಬಂದದ್ದು. ನಾನು ಮುಂಚೆ ನಾವು ಟ್ಯೂಷನ್ಸ್ ಎಲ್ಲ ತಗೊಳ್ತಿದ್ದೆವು, ಈ ಟಿ ವಿ ಸೀರಿಯಲ್ಸ್ ಎಲ್ಲ ನೋಡ್ಕೊಂಡಿದ್ದದ್ದು ನಾವು. ಸೊ ನನ್ನನ್ನು ಅವನು ಅಲ್ಲಿಂದ ಹೊರಗೆ ಹಾಕಿದ ಅವನೇ, ಚಲ್ ಬಾ ಹೋಗುವ ನಾವು ಅದು ಮಾಡುವ ಇದು ಮಾಡುವ ಅಂತ. ನಮ್ಮನ್ನು ನಮ್ಮ ಬಾರ್ಕೋ ದೊಡ್ಡ ಕಿಚನ್ ನಮ್ದು ಆ್ಯಕ್ಚುಲಿ ಅಕ್ಕನವ್ರದ್ದು. ನಮ್ಮ ಅಲ್ಲಿಂದ ನನ್ನನ್ನು ಮತ್ತೆ ಅವನ ಮಿಸ್ಸಸ್ಸನ್ನು ನಾವಿಬ್ಬರು ಒಂದೇ ಫೀಲ್ಡಲ್ಲಿ ಒಂದೇ ದಿವಸ ಬಂದದ್ದು. ಸೊ ನಾವು ಕಷ್ಟ ಸುಖ ಸ್ವಲ್ಪ ಮಾತಾಡ್ಕೊಳ್ತೇವೆ ಹೋಟೆಲ್ ವಿಷಯದಲ್ಲಿ, ಏನಾದರೂ ಎಲ್ಲಾದರೂ ಮೀಟ್ ಆದರೆ ಈಗ ಅವಳಿಗೂ ಪುರ್ಸತಿ ಇರೋದಿಲ್ಲ ಅವನ ಮಿಸ್ಸಸ್ಸಿಗೆ. ಸೊ ನಾವಿಬ್ಬರೂ ಒಂದೇ ದಿವಸ ಬಂದದ್ದು ಹೋಟೆಲ್ ಫೀಲ್ಡಿಗೆ. ಹೋಟೆಲ್ ಫೀಲ್ಡಿಗೆ ಡೈರೆಕ್ಟ್ ಬರಲಿಲ್ಲ ನಾವು, ನಾವು ಕೋಳಿ ಫಾರ್ಮಿಂದ ಬಂದದ್ದು. ನಾವು ಚಿಕನನ್ನು ಕ್ಲೀನ್ ಮಾಡೋದ್ರಿಂದ ಹಿಡಿದು ಬೋನ್ಲೆಸ್ ಮಾಡೋದ್ರಿಂದ ಹಿಡಿದು, ಸೊ ಅಲ್ಲಿಂದ ನಮಗೆ ಆ ಧೈರ್ಯ ಬಂದದ್ದು ನಾವು ಏನಾದರೂ ಮಾಡ್ಬೋದಂತ. ಮುಂಚೆ ನಾವು ಮನೆಯಿಂದ ಹಾಗೆ ಹೆಚ್ಚು ಹೊರಗೆ ಹೋದವರಲ್ಲ. ಇವರು ನೋಡಿದಾಗ ಕಾಯಕವೇ ಕೈಲಾಸ ತತ್ವ ನನಗೆ ಅಂತೂ ಕಣ್ಣು ಮುಂದೆ ಹೀಗೆ ಕಾಣ್ತದೆ. ಅವರು ಕೆಲಸ ಮಾಡುವಂಥ ರೀತಿ ನೋಡಿ, ಇಷ್ಟು ದೊಡ್ಡ ಇಲ್ಲೊಂದು 3, 6 + 4 = 10, 10 + 4 = 14, ಒಂದು 14 ಸೀಟ್ಸನ್ನು ಒಬ್ಬರೇ ಲೇಡಿ ಮ್ಯಾನೇಜ್ ಮಾಡುವಂಥದ್ದು, ಒಂದು ಕಿಚನನ್ನು ಮ್ಯಾನೇಜ್ ಮಾಡುವಂಥದ್ದು, ಒಂದು ಕಸ್ಟಮರ್ಸ್ ಬಂದರೆ ಅವರಿಗೆ ಟೈಮ್ ಇರೋದಿಲ್ಲ, ತಕ್ಷಣಕ್ಕೆ ಅವರಿಗೆ ಸರ್ವಿಸ್ ಕೊಡಬೇಕು, ಒಳ್ಳೆ ಫುಡ್ ಕೊಡಬೇಕು, ಈ ಎಲ್ಲ ಚಾಲೆಂಜಸ್ಗಳ ಮಧ್ಯೆ ಈ ವುಮೆನ್ ಆಂಟರ್ಪ್ರಿನರ್ಶಿಪ್ ಅನ್ನೋದು ಇದೆಯಲ್ಲ, ಇದು ಎಷ್ಟು ಚಾಲೆಂಜಿಂಗ್ ಅನ್ನೋದು ಇವರನ್ನು ನೋಡಿದಾಗ ಗೊತ್ತಾಗ್ತದೆ. ಬಟ್ ಅವರನ್ನೆಲ್ಲ ಆ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಝೀಲ್, ಆ ಫೋರ್ಸ್, ನಾನೇನಾದರೂ ಮಾಡಬೇಕು ಅಂತ ಹೇಳುವಂಥದ್ದು ನಿಜಕ್ಕೂ ತುಂಬ ಮೋಟಿವೇಶ್ನಲ್ ಆ್ಯಂಗಲ್ ನಮಗೆ ಇದರಲ್ಲಿ ಖಂಡಿತ ಸಿಗ್ತದೆ ಅಂತ ಹೇಳ್ಬೋದು. ಉಡುಪಿ ಕಡೆ ಬಂದರೆ, ಸಂತೆಕಟ್ಟೆಗೆ ಬಂದರೆ ನಿಮಾಸ್ ಕಿಚನಿಗೆ ಡೆಫಿನೆಟ್ಲಿ ಭೇಟಿ ಕೊಡಿ. ಸಂತೆಕಟ್ಟೆ ಜಂಕ್ಷನಲ್ಲಿ ರಿಕ್ಷಾ ಸ್ಟ್ಯಾಂಡಿನ ಹಿಂದ್ಗಡೆ ಇವರ ರೆಸ್ಟೋರೆಂಟ್ ನಿಮಗೆ ಸಿಗ್ತದೆ. ಬನ್ನಿ, ಇಂಥ ಲೇಡೀಸಿಗೆ ಸಪೋರ್ಟ್ ಮಾಡಬೇಕು. ನಮಸ್ಕಾರ.